ಆತ್ಮೀಯರೆಲ್ಲರಿಗೂ ನಮಸ್ಕಾರಗಳು. ಪ್ರಶಸ್ತ ಆ್ಯಪ್ ಬಗ್ಗೆ ಈಗಾಗಲೇ ಆಸ್ ಎ ಟೀಚರ್ ಆಗಿ ಯಾವ ರೀತಿ ರಿಜಿಸ್ಟ್ರೇಷನ್ ಆಗಬೇಕು, ಸೊ ಹಾಗೂ ನಮ್ಮ ಶಾಲೆಯನ್ನು ಯಾವ ರೀತಿ ಕನೆಕ್ಟ್ ಆಗಬೇಕು ಅದರ ಬಗ್ಗೆ ಈಗಾಗಲೇ ಒಂದು ವಿಡಿಯೋನ ಮಾಡಿದ್ದೇವೆ. ಇದು ಎರಡನೇ ವಿಡಿಯೋ ಪ್ರಶಸ್ತ ಆ್ಯಪ್ ಬಗ್ಗೆ ಇರ್ತದೆ. ಇದರಲ್ಲಿ ಕಂಪ್ಲೀಟ್ ಆಗಿರುವಂಥ ಒಂದು ಸ್ಪಷ್ಟೀಕರಣ ಸಿಗ್ತದೆ. ಸೊ ಮೊದಲನೇ ಒಂದು ವಿಡಿಯೋದಲ್ಲಿ ಒಂದಿಷ್ಟು ಕನ್ಫ್ಯೂಷನ್ಸ್ಗಳು ಉಳ್ಕೊಂಡಿದ್ದು ಅದನ್ನು ಕ್ಲಾರಿಟಿ ಮಾಡುವ ನಿಟ್ಟಿನಲ್ಲಿ ಈ ಒಂದು ವಿಡಿಯೋ ಮಾಡ್ತೇವೆ. ಸೊ ಆತ್ಮೀಯರು, ಈ ಪ್ರಶಸ್ತ ಆ್ಯಪ್ ಅಂತ ಬಂದಾಗ ಎರಡು ಹಂತದಲ್ಲಿ ಕೆಲಸವನ್ನು ಮಾಡಬೇಕಾಗ್ತದೆ. ಒಂದನೇದಾಗಿ, ಒಂದು ಶಾಲೆಯಲ್ಲಿರುವಂಥ ಎಲ್ಲ ಶಿಕ್ಷಕರು ಈ ಒಂದು ಪ್ರಶಸ್ತ ಆ್ಯಪ್ನಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕು, ಲಾಗಿನ್ ಆಗಿರಬೇಕು. ಒಂದು ಎರಡನೇದು, ಈ ರೀತಿ ಲಾಗಿನ್ ಆಗಿರುವಂಥ ಶಿಕ್ಷಕರನ್ನು ಆ ಶಾಲೆಯ ಮುಖ್ಯಗುರುಗಳು ತಮ್ಮ ಲಾಗಿನ್ನಲ್ಲಿ ವೆರಿಫೈಯನ್ನು ಮಾಡಬೇಕು. ಸೊ ಈ ರೀತಿ ಮಾಡಿದಾಗ ಮುಂದೆ ನಾವು ಪ್ರಶಸ್ತ ಆ್ಯಪ್ನಲ್ಲಿ ಈ ಒಂದು ಡಿಸಬಿಲಿಟಿ ಸ್ಟೂಡೆಂಟ್ಸ್ ಬಗ್ಗೆ ಒಂದಿಷ್ಟು ವರ್ಕನ್ನು ಮಾಡಲಿಕ್ಕೆ ಆಗ್ತದೆ. ಸೊ ಫಸ್ಟ್ ನಮ್ಮ ಸ್ಟೆಪ್ಸ್ ಏನಂದರೆ, ಎಲ್ಲ ಟೀಚರ್ಸ್ ರಿಜಿಸ್ಟ್ರೇಷನ್ ಆಗಬೇಕು, ಮುಖ್ಯ ಗುರುಗಳು ರಿಜಿಸ್ಟ್ರೇಷನ್ ಆಗಿರುವಂಥ ಟೀಚರ್ಸನ್ನು ವೆರಿಫೈ ಮಾಡಬೇಕು. ಸೊ ಎರಡನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಸೊ ಆತ್ಮೀಯರು, ಇಲ್ಲಿ ಪ್ರಶಸ್ತ ಆ್ಯಪ್ ಅಂತ ನಾವು ಈಗಾಗಲೇ ನಾನು ಡೌನ್ಲೋಡ್ ಮಾಡಿದ್ದೇನೆ ಪ್ಲೇಸ್ಟೋರ್ನಿಂದ. ಸೊ ಈ ಒಂದು ಆ್ಯಪನ್ನು ನಾನು ಓಪನ್ ಮಾಡಿದಾಗ ಈ ಒಂದು ಆ್ಯಪ್ ಈ ರೀತಿ ಓಪನ್ ಆಗ್ತದೆ. ಸೊ ಆತ್ಮೀಯರು, ಪ್ರಥಮವಾಗಿ ಟೀಚರ್ಸ್ ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು. ಇಲ್ಲಿ ರಿಜಿಸ್ಟರ್ ಆ್ಯಸ್ ಎ ನ್ಯೂ ಯೂಸರ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ ನಿಮ್ಮ ಇಮೇಲನ್ನು ಎಂಟ್ರಿ ಮಾಡಿ ಪಾಸ್ವರ್ಡನ್ನು ಹಾಕಿ ನೀವು ಅಲ್ಲಿ ಅಕೌಂಟನ್ನು ಕ್ರಿಯೇಟ್ ಮಾಡ್ಬೋದು. ಅದರ್ವೈಸ್ ಗೂಗಲ್ ಎಂಬ ಆಪ್ಷನ್ಸ್ ಇದೆ. ಸೊ ಆ ಆಪ್ಷನ್ಸನ್ನು ಕ್ಲಿಕ್ ಮಾಡಿ ನಿಮ್ಮ ಹತ್ರ ಇರುವಂತಹ ಒಂದು ಏನು ಮಾಡ್ಬೋದು, ನಿಮ್ಮ ಒಂದು ಇಮೇಲನ್ನು ಸೆಲೆಕ್ಟ್ ಮಾಡ್ಕೋಬೋದು. ಆಲ್ರೆಡಿ ಲಾಗಿನ್ ಇರ್ತದೆ ನಿಮ್ಮ ಒಂದು ಮೊಬೈಲ್ನಲ್ಲಿ, ಆ ಒಂದು ಇಮೇಲನ್ನು ನೀವು ಸೆಲೆಕ್ಟನ್ನು ಮಾಡ್ಬೋದು. ಇಲ್ಲಿ ರಿಜಿಸ್ಟರ್ ಆ್ಯಸ್ ನ್ಯೂ ಯೂಸರ್ ಅಂತ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನಮ್ಮ ಇಮೇಲ್ ಐ ಡಿಯನ್ನು ಎಂಟ್ರಿ ಮಾಡಿ ಅದರ ಪಾಸ್ವರ್ಡನ್ನು ಎಂಟ್ರಿ ಮಾಡಿ ನಾವು ರಿಜಿಸ್ಟರ್ ಆಗ್ಬೋದು. ಅಥವಾ ಗೂಗಲ್ ಮತ್ತು ಯಾಹೂ ಅಂತ ಎರಡು ಐಕಾನ್ಸ್ ಇದೆ. ನಾವು ಇಲ್ಲಿ ಗೂಗಲ್ ಅಂತ ನಾವು ಕ್ಲಿಕ್ ಮಾಡಿದಾಗ ನಮ್ಮ ಮೊಬೈಲ್ನಲ್ಲಿ ಲಾಗಿನ್ ಆಗಿರುವಂತಹ ಎಲ್ಲ ಇಮೇಲ್ಗಳ ಒಂದು ಪಟ್ಟಿ ಬರ್ತದೆ. ಸೊ ಅದರಲ್ಲಿ ನಾವೇನು ಮಾಡ್ಬೋದು, ನಮ್ಮ ಒಂದು ಇಮೇಲನ್ನು ಸೆಲೆಕ್ಟ್ ಮಾಡ್ಕೊಂಡಾಗ ನಮಗೆ ಪಾಸ್ವರ್ಡ್ ಎಂಟ್ರಿ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ, ನೇರವಾಗಿ ನಾವೇನಾಗ್ಬೋದು ಲಾಗಿನನ್ನು ಆಗ್ಬೋದು. ಸರ್, ಈಗ ನಾನು ಒಂದು ಇಮೇಲನ್ನು ಸೆಲೆಕ್ಟ್ ಮಾಡಿರ್ತೀನಿ. ಮಾಡಿ ನಾನು ಮುಂದಿನ ಹಂತಕ್ಕೆ ಹೋದಾಗ ಕ್ರಿಯೇಟ್ ಅನ್ ಅಕೌಂಟ್ ಅಂತ ಬಂದಿದೆ. ಸೊ ಈ ಕ್ರಿಯೇಟ್ ಅನ್ ಅಕೌಂಟ್ನಲ್ಲಿ ನಾವೇನು ಮಾಡಬೇಕು, ಶಿಕ್ಷಕರ ಒಂದು ಹೆಸರನ್ನು ಇಲ್ಲಿ ನಾವು ಇಲ್ಲಿ ಎಂಟ್ರಿಯನ್ನು ಮಾಡಬೇಕಾಗ್ತದೆ. ಇಲ್ಲಿ ನಾನು ಶಿಕ್ಷಕರ ಒಂದು ಹೆಸರನ್ನು ಎಂಟ್ರಿ ಮಾಡ್ತಾ ಇದ್ದೀನಿ. ಆಮೇಲೆ ಜೆಂಡರನ್ನು ಎಂಟ್ರಿ ಮಾಡಬೇಕು, ಅದಾದಮೇಲೆ ಡೆಸಿಗ್ನೇಷನನ್ನು ಎಂಟ್ರಿ ಮಾಡಬೇಕು, ಆಮೇಲೆ ಕೆಳಗಡೆ ಫೋನ್ ನಂಬರನ್ನು ನಾವು ಇಲ್ಲಿ ಎಂಟ್ರಿಯನ್ನು ಮಾಡಬೇಕು. ಸೊ ಫೋನ್ ನಂಬರನ್ನು ಎಂಟ್ರಿ ಮಾಡಬೇಕು, ಆಮೇಲೆ ಕಂಟಿನ್ಯೂ ಎಂಬ ಆಪ್ಷನ್ಸನ್ನು ಕ್ಲಿಕ್ ಮಾಡಿ. ಈಗ ರೈಟ್ ಯುವರ್ ಸ್ಕೂಲ್ ಡೈಸ್ ಅಂತ ಇದೆ, ನಮ್ಮ ಶಾಲೆಯ ಡೈಸ್ ಕೋಡನ್ನು ಇಲ್ಲಿ ನಾವು ಎಂಟ್ರಿಯನ್ನು ಮಾಡಬೇಕು. ಡೈಸ್ ಕೋಡನ್ನು ಎಂಟ್ರಿ ಮಾಡಿ ಚೆಕ್ ಯು ಡೈಸ್ ಕೋಡ್ ಅಂತ ಬಂದಾಗ ಈ ಡೈಸ್ ಕೋಡ್ಗೆ ಸಂಬಂಧಿಸಿರುವಂತಹ ಮಾಹಿತಿ ಬರುತ್ತೆ. ಏನೆಲ್ಲ ಅಂದರೆ ಶಾಲೆ ಹೆಸರು, ಸ್ಟೇಟ್ ಇದೆ, ಡಿಸ್ಟಿಕ್ ಇದೆ, ಬ್ಲಾಕ್ ಇದೆ, ಅಡ್ರೆಸ್ ಬರುತ್ತೆ, ಆಮೇಲೆ ಕ್ಲಸ್ಟರ್ ಇದೆ. ಕ್ಲಸ್ಟರ್ನಲ್ಲಿ ಬ್ಲ್ಯಾಂಕ್ ಇದೆ, ನಾವು ಆ ಕ್ಲಸ್ಟರ್ ಹೆಸರನ್ನು ಅಪ್ಡೇಟನ್ನು ನಾವು ಮಾಡಬಹುದು. ಸರಿ, ಇಷ್ಟಾದಮೇಲೆ ಮುಂದೆ ನಾವು ಐ ಹಿಯರ್ ಬೈ ಡಿಕ್ಲೇರ್ ದಟ್ ದ ಅಬೋ ಇನ್ಫಾರ್ಮೇಷನ್ ಟ್ರೂ ಅಂತ ಇದೆ, ಪಕ್ಕದಲ್ಲಿರುವಂಥ ಬಾಕ್ಸ್ ಏನಿದೆ ಅದರಲ್ಲಿ ಟಚ್ ಮಾಡೋದ್ರ ಮುಖಾಂತರ ರೈಟ್ ಮಾರ್ಕ್ ಬರುತ್ತೆ. ಮುಂದೆ ಕಂಟಿನ್ಯೂ ಎಂಬ ಆಪ್ಷನ್ಸನ್ನು ನಾವು ಕ್ಲಿಕ್ ಮಾಡಬೇಕು. ಇಲ್ಲಿ ರಿಜಿಸ್ಟರ್ಡ್ ಸಕ್ಸಸ್ಫುಲಿ ಸ್ಟಾರ್ಟ್ ನೌ ಅಂತ ಇದೆ. ಈಗ ಸ್ಟಾರ್ಟ್ ನೌ ಎಂಬ ಆಪ್ಷನ್ಸನ್ನು ಕ್ಲಿಕ್ ಮಾಡಿದಾಗ ಒಬ್ಬ ಶಿಕ್ಷಕರ ಒಂದು ರಿಜಿಸ್ಟ್ರೇಷನ್ ಪ್ರೊಸೆಸ್ ಕಂಪ್ಲೀಟ್ ಆಯಿತು, ಇಟ್ಸ್ ಡನ್. ಈಗ ನೆಕ್ಸ್ಟ್ ಬರುವಂಥದ್ದು, ಈ ಶಿಕ್ಷಕರನ್ನು ಮುಖ್ಯ ಗುರಿಗಳು ಯಾವ ರೀತಿ ವೆರಿಫೈ ಮಾಡಬೇಕು. ಸೊ ಈಗ ಅದನ್ನು ತೋರಿಸಿರ್ತೇನೆ. ಇದನ್ನು ಲಾಗೌಟ್ ಮಾಡಿ ಇದೇ ಮೊಬೈಲ್ ಆ್ಯಪ್ನಲ್ಲಿ ಮುಖ್ಯ ಗುರುಗಳ ಒಂದು ಲಾಗಿನ್ ಕೂಡ ನಾನು ಹಾಕ್ತೇನೆ. ಇಲ್ಲಿ ನಾನು ಮುಖ್ಯ ಗುರುಗಳ ಒಂದು ಲಾಗಿನ್ ಆಗ್ತಾ ಇದ್ದೀನಿ. ಸೊ ಮುಖ್ಯ ಗುರುಗಳು ಆಲ್ರೆಡಿ ರಿಜಿಸ್ಟ್ರೇಷನ್ ಆಗಿದೆ. ಸೊ ಈ ಒಂದು ಮುಖ್ಯ ಗುರುಗಳ ಲಾಗಿನ್ ಆದಾಗ ಸೊ ಆ ಲಾಗಿನ್ನಲ್ಲಿ ಆ ಶಿಕ್ಷಕರ ಮಾಹಿತಿಯನ್ನು ಯಾವ ರೀತಿ ವೆರಿಫೈ ಮಾಡ್ಬೋದು, ತಾವಿಲ್ಲಿ ಗಮನಿಸ್ತಾ ಇದ್ದೀರಿ. ಇದು ಹೆಡ್ ಮಾಸ್ಟರ್ ಅವರ ಒಂದು ಲಾಗಿನ್ ಆಗಿದೆ. ಸೊ ಇಲ್ಲಿ ನಾವು ನೋಡ್ತಾ ಹೋಗಬೇಕು. ಇಲ್ಲಿ ಪ್ರೊಫೈಲ್ ಇದೆ, ಫೀಡ್ಬ್ಯಾಕ್, ಡೌನ್ಲೋಡ್, ಪ್ರೈವಸಿ ಪಾಲಿಸಿ ಎಲ್ಲ ಇದೆ. ಇಲ್ಲಿ ವೆರಿಫೈ ಮಾಡುವಂಥದ್ದು ಇದೆ. ಟೀಚರ್ಸ್ ಅಂತ ಒಂದು ಎರಡನೇ ಆಪ್ಷನ್ಸ್ ಬರುತ್ತೆ. ಇಲ್ಲಿ ಒಂದು ಐಕಾನ್ ಎಕ್ಸ್ಟ್ರಾ ಬರುತ್ತದೆ. ಸೊ ಟೀಚರ್ಸ್ ಅಂತ ನಾವು ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಯಾವ ಟೀಚರ್ಸ್ ರಿಜಿಸ್ಟ್ರೇಷನ್ ಮಾಡಿರ್ತಾರೆ ಅವರ ಹೆಸರು ಇಲ್ಲಿ ಬರುತ್ತೆ. ಸೊ ಅವರನ್ನು ನಾವು ಇಲ್ಲಿ ಏನು ಮಾಡಬೇಕಾಗ್ತದೆ, ವೆರಿಫೈ ಎಂಬ ಆಪ್ಷನ್ಸನ್ನು ಕ್ಲಿಕ್ ಮಾಡಬೇಕು. ಆವಾಗ ಡಿ ಯು ವಾಂಟ್ ಟು ವೆರಿಫೈ ದಿಸ್ ಯೂಸರ್ ಅಂತ ಬರುತ್ತೆ, ವೆರಿಫೈ ಅನ್ಬೇಕು. ಸೊ ಈ ರೀತಿ ಮಾಡಿದಾಗ ಏನಾಗುತ್ತೆ, ಸದರಿ ಶಿಕ್ಷಕರು ವೆರಿಫೈಡ್ ಆಗುತ್ತೆ. ಸೊ ಒಂದು ಶಾಲೆಯಲ್ಲಿ ಎಷ್ಟು ಶಿಕ್ಷಕರು ಇಲ್ಲಿ ರಿಜಿಸ್ಟ್ರೇಷನ್ ಆಗ್ತಾರೆ ಅವರ ಒಂದು ನೋಟಿಫಿಕೇಶನ್ ಮುಖ್ಯ ಗುರುಗಳ ಲಾಗಿನ್ನಲ್ಲಿ ಬರುತ್ತೆ. ಸೊ ಅವರು ಇಲ್ಲಿ ವೆರಿಫೈ ಮಾಡಿದಾಗ ಇಲ್ಲಿ ವೆರಿಫೈ ಆಗಿರುವಂಥ ಒಂದು ಗ್ರೀನ್ ಬಟನ್ನಲ್ಲಿ ಡಿಸ್ಪ್ಲೇ ಆಗ್ತದೆ. ಸೊ ಪ್ರಥಮವಾಗಿ ಶಾಲೆಯಲ್ಲಿರುವಂಥ ಎಲ್ಲ ಶಿಕ್ಷಕರು ರಿಜಿಸ್ಟ್ರೇಷನ್ ಮಾಡಬೇಕು. ಹಾಗೆ ರಿಜಿಸ್ಟರ್ ಮಾಡಿರುವಂಥ ಎಲ್ಲ ಶಿಕ್ಷಕರ ಶಿಕ್ಷಕರನ್ನು ಮುಖ್ಯ ಗುರುಗಳು ವೆರಿಫೈಯನ್ನು ಮಾಡಬೇಕಾಗ್ತದೆ. ಇಷ್ಟು ಇರುವಂಥದ್ದು ಭಾಳ ಇಂಪಾರ್ಟೆಂಟ್ ಆಗ್ತದೆ.
ಸೊ ಇದಾದ ಮೇಲೆ ಮುಂದಿನ ಒಂದು ಹಂತವನ್ನು ಯಾವ ರೀತಿ ಸರ್ವೆ ಮಾಡಬೇಕು ಅನಲಿಸಿಸ್ ಮಾಡಬೇಕು ಸೊ ಆ ಒಂದು ವಿಷಯವನ್ನು ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ತೆಗೆದುಕೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೇವೆ ಅಂತ ಹೇಳ್ತಾ ಜೈ ಹಿಂದ್ ವಂದೇ ಮಾತರಂ।